ಏನಂತೆ? ಯಾಕಂತೆ? ಎಲ್ಲಂತೆ? ಯಾರಂತೆ? ಎಷ್ಟಂತೆ? ಯಾಕಂತೆ? ಎಲ್ಲಕ್ಕೂ ಉಂಟು ಉತ್ತರ, ಬನ್ನಿರಿ ನಮ್ಮಯ ಹತ್ತಿರ. ಅಚಲ ಭಾರತಿ, ಅಚಲ ಭಾರತಿ. ಮಕ್ಕಳೇ, ನಮ್ಮ ಮೊದಲ ಪ್ರಧಾನಮಂತ್ರಿ ಚಾಚಾ ನೆಹರು ಅವರನ್ನ ಬ್ರಿಟಿಷರು ಜೈಲಿನಲ್ಲಿ ಬಂಧಿಸಿ ಇಟ್ಟಿದ್ದಾಗ ಅವ್ರಿಗೆ ಜೈಲಿನಲ್ಲಿ ಅನೇಕ ಸ್ನೇಹಿತರಿದ್ರಂತೆ. ಯಾರು ತಿಳ್ಕೋಬೇಕು ಅಂತ ನಿಮಗೂ ಕುತೂಹಲ ಇದೆಯಾ? ಹಾಗಾದ್ರೆ ಬನ್ನಿ ಈ ಕತೆ ಕೇಳಿ. ಅಚಲ ವಿಸ್ಮಯ ಲೋಕ, ಆನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್, ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಹಲೋ ಮಕ್ಕಳೇ, ನೀವೆಲ್ಲ ಹೇಗಿದ್ದೀರಾ? ಈ ವಾರ ನಮ್ಮ ದೇಶದ ನಾಯಕರ ಕತೆ ಹೇಳುವ ಸಮಯ ಇದು. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಚಾಚಾ ನೆಹರು ಅವರ ಕಥೆಯನ್ನ ಕೇಳೋಣ. ನೀವೆಲ್ಲ ಸಿದ್ಧರಾಗಿದ್ದೀರಲ್ಲ, ಈಗ ಪ್ರಾರಂಭ ಮಾಡೋಣ. ಈ ಕತೆ ಹೆಸರೇನ್ ಗೊತ್ತಾ? ನೆಹರು ಮತ್ತು ಅವರ ಜೈಲಿನಲ್ಲಿರುವ ಸಂಗಾತಿಗಳು. ಮಕ್ಕಳೇ, ಒಂದು ವರ್ಷದಿಂದ ಕರೋನಾ ಮಹಾಮಾರಿ ಎಲ್ಲಾ ಕಡೆ ಹಬ್ಬಿಬಿಟ್ಟಿದೆ. ನಿಮ್ಮಲ್ಲಿ ಹೆಚ್ಚಿನವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ಸಹಪಾಠಿಗಳೊಂದಿಗೆ ನಿಮ್ಮ ಗೆಳೆಯರೊಂದಿಗೆ ಆಟ ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಕುಟುಂಬದವರೊಂದಿಗೆ ವಿಹಾರಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಕೂತು 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 ನಿಮ್ಗೆಲ್ಲ ಬೇಜಾರ್ ಬಂದಿರ್ಬೇಕಲ್ವಾ? ಈಗ ನಾನ್ ನಿಮಗ್ ಒಂದು ಆಸಕ್ತಿಕರವಾದ ಸಂಗತಿಯನ್ನ ಹೇಳ್ತೀನಿ. ನಿಮಗೆ ತಿಳಿದಿರ್ಬೇಕು, ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಡ್ತಾ ಇದ್ರು. ಅವಾಗ ಏನ್ ಮಾಡ್ತಾ ಇದ್ರು ಅವರು? ನಮ್ಮ ನಾಯಕರನ್ನೆಲ್ಲ ಬ್ರಿಟಿಷರು ಬಂಧಿಸಿ ತುಂಬಾ ದಿನಗಳವರೆಗೆ ಅನೇಕ ವರ್ಷಗಳ ಕಾಲ ಜೈಲಿನಲ್ಲಿ ಇಡ್ತಾ ಇದ್ರು. ಅವಾಗ ನಮ್ಮ ನಾಯಕರು ಹೀಗೆ ತಮ್ಮ ಮನೆಯಿಂದ, ತಮ್ಮ ಮನೆ ಜನರಿಂದ, ಮಕ್ಕಳಿಂದ, ಹೆಂಡತಿಯಿಂದ, ಎಲ್ಲರಿಂದನೂ ದೂರ ಇರ್ತಾ ಇದ್ರು. ಬ್ರಿಟಿಷರು ಏನ್ ಮಾಡಿದ್ರು? ಚಾಚಾ ನೆಹರು ಅವರನ್ನ ಜೈಲಿನಲ್ಲಿ ಬಂಧಿಸಿಟ್ರು. ಅವಾಗ ಅವ್ರೇನ್ ಮಾಡಿದ್ರು? ಜೈಲಿನಲ್ಲಿ ಕೂತಾಗ್ಲೇನೆ ತಮ್ಮ ಆತ್ಮಚರಿತ್ರೆಯನ್ನ ಬರೆದ್ರು. ಆತ್ಮಚರಿತ್ರೆ ಅಂದ್ರೆ ತಮ್ಮ ಜೀವನದ ಬಗ್ಗೆ, ತಾವು ನಡೆದು ಬಂದ ದಾರಿಯ ಬಗ್ಗೆ ತಾವೇ ಬರೆಯೋದು, ಅದನ್ನ ಆತ್ಮಚರಿತ್ರೆ ಅಂತಾರೆ. ಇಂಗ್ಲಿಷ್ನಲ್ಲಿ ಆಟೋಬಯೋಗ್ರಫಿ ಅಂತಾರೆ. ಅದನ್ನ ಓದಿದಾಗ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅನೇಕ ವಿಷಯಗಳು ತಿಳಿತಾವೆ. ನೀವು ದೊಡ್ಡವರಾದ್ಮೇಲೆ ಖಂಡಿತ ಅದನ್ನ ಓದ್ಬೇಕು, ಹಾಗೂ ಜನರು ಮಾಡಿದ ಹೋರಾಟದ ಬಗ್ಗೆ ತಿಳ್ಕೊಳ್ಬೇಕು. ಈಗ ನಾವು ಕತೆಗೆ ಹಿಂತಿರುಗಿ ಬರೋಣ. ನಾವು ಮೊದಲೇ ಹೇಳಿದಂತೆ ಚಾಚಾ ನೆಹರು ಕೂಡ ಸಾಕಷ್ಟು ಸಮಯ ಜೈಲಿನಲ್ಲಿದ್ರು. ಅವರನ್ನ ಏನ್ ಮಾಡಿದ್ರು? ಒಂದು ಪುಟ್ಟ ಕೋಣೆಯೊಳಗಡೆ ಬಂಧಿಸಿ ಇಟ್ಬಿಟ್ಟಿದ್ರು. ಆ ಪುಟ್ಟ ಕೋಣೆಗೆ ಕೆಳಗಡೆ ಕಿಟಕಿ ಕೂಡ ಇರ್ತಾ ಇಲ್ಲ, ಆ ಕಿಟಕಿಗಳೆಲ್ಲ ಬೇರಿರ್ತಾ ಇದ್ವು. ಹೀಗಾಗಿ ಅವರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅವರಿಗೆ ಕೋಣೆಯಲ್ಲಿ ಇದ್ದು ಇದ್ದು ಇದು ಕೂಡ ಅವರಿಗೂ ಬೇಜಾರು ಬಂದ್ಬಿಡ್ತಾ ಇತ್ತು. ಒಂದ್ಸಲ ಏನಾಯ್ತು, ಅವರನ್ನ ಭೇಟಿಯಾಗ್ಲಿಕ್ಕೆ ಅವ್ರ ತಂಗಿ, ತಂಗಿ ಮಕ್ಕಳು ಎಲ್ಲರೂ ಬಂದ್ರು. ಅವ್ರ ತಂಗಿ ಮಗು ಅಂತೂ ಚಾಚಾ ನೆಹರು ಅವ್ರ ಹೆಗಲ ಮೇಲೆ ಹತ್ತಿ ಕುಣಿದಾಡಿ ಸಂತೋಷದಿಂದ ಕುಪ್ಪಳಿಸ್ತಾ ಇತ್ತು. ಅದನ್ನ ನೋಡಿ ಚಾಚಾ ನೆಹರು ಅವರಿಗೆ ಅತ್ಯಂತ ಸಂತಸದಿಂದ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಬಂತು.
ಚಾಚಾ ನೆಹರುವರೆಗೂ ಆ ಪುಟ್ಟ ಕುಣೆಯಲ್ಲಿ ಒಬ್ರೇ ಇದ್ದು 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 ಬೇಜಾರಾಗ್ತಾ ಇತ್ತು. ಆಮೇಲೆ ಬ್ರಿಟಿಷರ ಬಗ್ಗೆ ಸಿಟ್ಟು ಬರ್ತಾ ಇತ್ತು. ಆದ್ರೆ ಏನ್ ಮಾಡ್ಬೇಕು, ಒಂದ್ ದಿವಸ ಅವ್ರೇನ್ ಮಾಡಿದ್ರು, ತಾವು ಒಬ್ಬಂಟಿಯಾಗಿದ್ದೀವಲ್ಲ ಅಂತ ಹೇಳಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸ್ಲಿಕ್ಕೆ ಶುರು ಮಾಡಿದ್ರು. ಗಮನಿಸ್ತಾರೆ, ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು. ನೋಡ್ತಾರೆ ಸುತ್ತಲೂ ಅವರಿಗೆ ಅವ್ರು ಒಬ್ಬರೇ ಇಲ್ವೇ ಇಲ್ಲ. ಅವ್ರ ಸುತ್ತ ಕಣಜಗಳು, ಬಾಹುಲಿಗಳು, ಇತರ ಪುಟ್ 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 ಪ್ರಾಣಿಗಳು, ಇರುವೆ, ಪಕ್ಷಿ ಎಲ್ಲ ಅವ್ರಿಗೆ ಕಾಣಿಸಿದ್ವು. ಆವಾಗ ನಡೆದ ಸ್ವಾರಸ್ಯಕರ ಘಟನೆಗಳನ್ನು ಚಾಚಾ ವಿವರಿಸ್ತಾರೆ. ಒಂದ್ ದಿವಸ ಅವರು ಕುತ್ಕೊಂಡು ಬಹಳ ಹೊತ್ತು ಓದ್ತಾ ಇದ್ರಂತೆ. ಆವಾಗ ಅವರು ಅಳಗಾಡದೆ ಕುತ್ಕೊಂಡು ಇರೋದನ್ನ ನೋಡಿ ಅಳಿಲು ಬಂದು ಅವ್ರ ಮೈ ಮೇಲೆಲ್ಲ ಓಡಾಡ್ತಾ ಇತ್ತಂತೆ. ಆಮೇಲೆ ಅವ್ರು ಯಾವ್ದೋ ಇದಕ್ಕೆ ಕಣ್ ತೆಗೆದು ನೋಡಿದ ತಕ್ಷಣ ಓಡಿ ಹೋಗ್ತಾ ಇತ್ತಂತೆ. ಇದಲ್ದೆ ಅವ್ರು ವಾಸಿಸುತ್ತಿದ್ದ ಕೋಣಿಯೊಳಗ ಮೈನಾನು ವಾಸವಾಗಿದ್ವಂತೆ. ಅವಕ್ಕೆ ದಿನಾಲು ಒಂದ್ ಸ್ವಲ್ಪ ಸ್ವಲ್ಪ ಆಹಾರ ಕೊಡ್ತಾ ಇದ್ರಂತೆ. ಆಹಾರ ಕೊಡೋದನ್ನ ಒಂದ್ ಸ್ವಲ್ಪ ತಡ ಮಾಡಿದ್ರೆ ಸಾಕು, ಆ ಪಕ್ಷಿಗಳು ಗಲಾಟೆ ಮಾಡಿ ನಮ್ಗೆ ಆಹಾರ ಕೊಟ್ಟಿಲ್ಲ, ಆಹಾರ ಕೊಟ್ಟಿಲ್ಲ ಅಂತ ಹೇಳಿ ಜ್ಞಾಪಿಸ್ತಾ ಇದ್ವಂತೆ. ಇದಲ್ದೇ ಅವರು ಒಂದು ಪುಟ್ಟ ಕೋತಿ ಮರಿ ಬಗ್ಗೆನೂ ಬರೆದಿದ್ದಾರೆ. ಕೋತಿ ಮರಿ ಯಾವಾಗ್ಲೂ ತುಂಟತನ ಮಾಡ್ತಾವಲ್ವಾ, ಒಂದು ಪುಟ್ಟ ಕೋತಿ ತುಂಟತನ ಮಾಡ್ತಾ ಜೈಲಿನ ದೊಡ್ಡ ಗೋಡೆಯಿಂದ ಕಂಪೌಂಡ್ ಒಳಗಡೆ ಬಿದ್ಬಿಡ್ತು. ಆಮೇಲೆ ಅದು ವಾಪಸ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಅಷ್ಟರಲ್ಲಿ ಎಲ್ರೂ ಅದನ್ನ ನೋಡಿ ಅಲ್ಲಿ ಜೈಲಿನ ಸಿಬ್ಬಂದಿಗಳೆಲ್ಲ ಅದನ್ನ ಒಂದು ಹಗ್ಗ ಕಟ್ಟಿ ಅದನ್ನ ಬಂಧಿಸ್ಬಿಟ್ರು. ಜೈಲಿನ ಸಿಬ್ಬಂದಿಗಳೆಲ್ಲ ಆ ಕೋತಿ ಮರಿನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ರು. ಅಷ್ಟೊತ್ತಿಗೆ ಮೇಲ್ಗಡೆಯಿಂದ ಎರಡು ದೊಡ್ಡ ಕೋತಿಗಳು ಜಿಗಿದು ಬಂದ್ವು. ಅವಾಗ ಜೈಲಿನ ಸಿಬ್ಬಂದಿಗಳೆಲ್ಲ ದಿಕ್ಕಾಪಾಲಾಗಿ ಭಯದಿಂದ ಓಡಿ ಹೋಗ್ಬಿಟ್ರು. ದೊಡ್ಡ ಕೋತಿಗಳು ಆ ಪುಟ್ಟ ಕೋತಿ ಮರಿನ ಎತ್ಕೊಂಡು ತಾವು ಮೇಲೆ ಕಂಪೌಂಡ್ ವಾಲ್ ಅನ್ನು ಹಾರಿ ಹೋದ್ವು. ಇಂಥದೆಲ್ಲ ಪುಟ್ ಪುಟ್ಟ ವಿಷಯಗಳನ್ನ ಅವರು ತಮ್ಮ ಆತ್ಮಚರಿತ್ರೆಯೊಳಗೆ ಬರೆದಿದ್ದಾರೆ. ಅವ್ರ ಜೊತೆಗೆ ಚೇಳು ಕೂಡ ಇತ್ತು ಎನ್ನುವುದನ್ನು ಕೂಡ ಬರೆದಿದ್ದಾರೆ. ನೋಡಿ ಮಕ್ಕಳ, ನಮಗ್ ಸ್ವಾತಂತ್ರ್ಯ ದೊರಕಿಸಿಕೊಡ್ಲು ಎಂಥ ಕಷ್ಟಗಳನ್ನ ಅವ್ರು ಎದುರಿಸಿದ್ದಾರೆ, ಎಂಥ ತ್ಯಾಗ ಮಾಡಿದ್ದಾರೆ ಎನ್ನುವುದು ಈ ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಇನ್ನು ನಾವಿವಾಗ ಈ ಕಥೆಯಿಂದ ಏನ್ ತಿಳ್ಕೋಬಹುದು? ಈಗ ಲಾಕ್ಡೌನ್ ಸಮಯ, ಕರೋನಾ ಸಮಯ, ನಾವೆಲ್ಲರೂ ಬಲವಂತವಾಗಿ ಮನೆಯಲ್ಲೇ ಇರಬೇಕಾಗಿದೆ. ನಾವು ಮನೆಯಲ್ಲಿರ್ಬೇಕು, ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂತ ದೂರೋದ್ರ ಬದಲು ನಾವು ಕೂಡ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಸ್ವಲ್ಪ ಬರೆಯೋದು, ಸ್ವಲ್ಪ ಓದೋದು, ಸ್ವಲ್ಪ ಕತೆ ಕೇಳೋದು, ಆಮೇಲೆ ನಾವೇನ್ ಮಾಡ್ಬೇಕು ನಮ್ ಕಿಟಕಿಯಿಂದ ಹೊರಗೆ ನೋಡೋದು, ನಮ್ ಸುತ್ತಮುತ್ತಲು ಯಾವ ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇವೆ, ಹಸು ಬರ್ತಾ ಇರತ್ತೆ ಮೇಯ್ತಾ ಮೇಯ್ತಾ, ಹಸುನ್ ಮೇಲೆಲ್ಲ ಪಕ್ಷಿ ಕೂತು ಓಡಾಡ್ತಾ ಇರತ್ತೆ, ಆಮೇಲೆ ಕಾಗೆಗಳು ಹಾರ್ತಾ ಇರ್ತವೆ, ಕಾರಿವಾಳಗಳು ಹಾರ್ತಾ ಇರ್ತವೆ, ಅದನ್ನೆಲ್ಲ ನೋಡಿ ನಾವು ಸುತ್ತಮುತ್ತಲೂ ನಮ್ ಜೊತೆಗೆ ಯಾರ್ಯಾರಿದ್ದಾರೆ ಅಂತ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ವಾ. ಯಾರಿಲ್ಲ ಅಂದ್ರೂ ಖಂಡಿತ ಮನೇಲಿ ಮೂಲೆಯಲ್ಲಿ ಜೇಡರ ಬಲೆ ಆದ್ರೂ ನೋಡಕ್ ಸಿಗುತ್ತೆ, ಜೇಡ ಎಷ್ಟು ಚೆನ್ನಾಗಿ ಬಲೆ ನೇಯ್ತದೆ ಅಂತ. ಆಮೇಲೆ ಜಿರ್ಲೆಗಳು ಕಾಣ್ಲಿಕ್ ಸಿಗ್ತವೆ, ಎಲ್ಲವನ್ನು ನೋಡೋಣ್ವಾ. ನಮಗೂ ಕೂಡ ಕೆಲವು ಪಕ್ಷಿಗಳು, ಅಳಿಲುಗಳು ಸ್ನೇಹಿತರಾಗಬಹುದು. ಆದ್ರಿಂದ ನಾವೇನ್ ಮಾಡೋಣ, ಇವತ್ತಿನಿಂದಾನೇ ನಮ್ಮ ಸುತ್ತಮುತ್ತ ನಮ್ಮ ಪರಿಸರವನ್ನ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ್ವಾ. ದಯವಿಟ್ಟು ಈ ಕತೆ ನಿಮ್ಗೆ ಹೇಗನ್ಸ್ತು ತಿಳಿಸಿ. ಧನ್ಯವಾದಗಳು.
ಹಾ, ಕತೆ ಎಷ್ಟು ಚೆನ್ನಾಗಿತ್ತಲ್ವ ಮಕ್ಕಳೇ. ನಿಮ್ಮ ಕಾಮೆಂಟ್ಸ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸ್ತೀರಲ್ವಾ? ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಬಾಯ್.